ಹಿಂಗೆ ಹೇಳಿದ್ರು ಆ ಮಾತು, ನಾವು ಕೊಡ್ತೀವಿ 10 ಕೆಜಿ ಅಂತ ಹೆಂಗೆ ಹೇಳಿದ್ರು? ಈಗ 10 ಕೆಜಿ ಅಂತ ಬಡವರು 10 ಕೆಜಿ ಕೊಡ್ತಾರೆ ತಿಂಗಳಿಗೆ. ನಮ್ಮ ಗಂಡ ವಾರಕ್ಕೆ ಒಂದ್ಸತಿ ಕೂಲಿಗೆ ಹೋಗೋರು, ಅವ್ರಿಗೆ ಒಂದು ವಾರ ಬಿಟ್ಟರೆ ಒಂದು ವಾರ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರು, ಈ ಅಕ್ಕಿಯಲ್ಲಾದ್ರೂ ನಾವು ಜೀವನ ಮಾಡ್ಬೋದು ಅಂತ ಅವರು ಯೋಚನೆ ಮಾಡಿದ್ರು. ಅವ್ರು ಕೊಡ್ತಾರೋ ಇಲ್ವೋ ನೀವು ಮಾತನ್ನ ಉಳಿಸ್ಕೊಳ್ಳಿ, ಉಳಿಸ್ಕೊಂಡು ನಾನು ಹೇಳಿದ ಮಾತನ್ನ ಉಳಿಸ್ಕೊಂತೀನಿ. 5 ಬೆರಳು ಹೆಂಗಿದ್ಯಾ, 5 ಬೆರಳು ಸಮೇತ ನಾನು ಕೊಡ್ತೀನಿ, 5 ಬೆರಳು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅಂತ ಅಲ್ಲ, ಮಾಡಿ. ನಾನು 60 ರೂಪಾಯಿ ಅಕ್ಕಿ ಕೊಟ್ಟು ತಿನ್ನಕ್ಕಾಗುತ್ತಾ? ಓಟ್ ಗಿಮಿಕೇನೆ ಮಾಡಿ, ನನ್ನ ದುಡ್ಡಾದ್ರೂ ತಂದು ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ ಅವರು, 5 ಕೆಜಿ ಅಕ್ಕಿ ಕೊಟ್ರು ನಾವು ದುಡ್ಡು ಕೊಟ್ಟು ತರ್ತೀವಿ ಅಂತ ಹೇಳ್ತಾವ್ರಲ್ಲ ಸಿದ್ದರಾಮಯ್ಯ ಅವರು, ಎಲ್ಲಿಂದ ತರ್ತಾರೆ, ಯಾರಿಂದ ತರ್ತಾರೆ? ಅದು ಆಂಧ್ರ ಕಡೆಯಿಂದ ನಮಗೆ ಇಲ್ಲ ಅಂತಾರೆ. ಈಗ ನಾವು ತಮಿಳ್ನಾಡು ಕಡೆ ಹೋಗೋಕ್ಕಾಗುತ್ತಾ? ಅದ್ಯಾವುದು ಮಹಾರಾಷ್ಟ್ರ ಅಲ್ಲಿ ಇಲ್ಲ ಅಂತ ಏನೋ ತೊಗೊಂಡ್ಬಂದವ್ರೆ ಅಂತ ಬರ್ತಾ ಇದೆ. ಅದು ಯಾರು ಗಮನಿಸ್ತಾರೆ? ಈ ತಿಂಗಳು ಗಮನಿಸೋಕ್ಕಾಗುತ್ತೆ, ಬರೋ ತಿಂಗಳು ಏನು ಮಾಡ್ತಾರೆ ಅವರು? ಮಾಡೋದನ್ನ ಮುಂದೆ ಹಿಂದೆ ಮಾತಾಡ್ಕೊಂಡು ಹೇಳ್ಬೇಕು. ಬಿಜೆಪಿ ಅವ್ರು ಹೇಳ್ತಾರೆ ಸೆಂಟ್ರಲ್ ಇಂದ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದೀವಿ. ಹೌದು, ಇವ್ರು 10 ಕೆಜಿ ಘೋಷಣೆ ಮಾಡಿದರೆ ಟೋಟಲ್ 15 ಕೆಜಿ ಕೊಡ್ಬೇಕು ಇವ್ರು ಅಂಗ್ಲಕ್ಕೆ ಹೋದ್ರೆ. ಇವ್ರು 15 ಕೆಜಿ ಅಕ್ಕಿ ಕೊಡ್ತಾರೆ ಇವ್ರ ಕೈಲಿ ಆಗತ್ತಾ ಅಂತ ಕೇಳ್ತಾ ಇದಾರೆ ಜನ. ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? 15 ಕೆಜಿ ಅಂತ 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. 5 ಕೆಜಿನ ಬಿಟ್ಟು ಅಥವಾ 5 ಕೆಜಿನ ಸೇರಿಸಿ ನಾನು ಇನ್ನ 5 ಕೆಜಿ ಸೇರಿಸಿ ಕೊಡ್ತೀನಿ ಅಂತ ಹೇಳಿದ್ರ ಎಲ್ಲ ಸೇ 10 ಕೆಜಿ ಕೊಡ್ತೀನಿ ಮನೆಗೆ ಒಂದ್ಗೆ ಅಂತ, ಒಬ್ಬರಿಗೆ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಅಕ್ಕಿನ ಇವರು 10 ಕೆಜಿ ಕೊಡಕ್ಕೂ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಆರೋಪ ಮಾಡ್ತಾ ಇದಾರೆ. ಹೌದು, ಇವ್ರು ಹೆಂಗೆ ಹೇಳಿದ್ರು ಆ ಮಾತು? ನಾವು ಕೊಡ್ತೀವಿ 10 ಕೆಜಿ ಅಂತ ಹೆಂಗೆ ಹೇಳಿದ್ರು? ಈಗ 10 ಕೆಜಿ ಅಂತ ಬಡವರು 10 ಕೆಜಿ ಕೊಡ್ತಾರೆ ತಿಂಗಳಿಗೆ. ನಮ್ಮ ಗಂಡ ವಾರಕ್ಕೆ ಒಂದ್ಸತಿ ಕೂಲಿಗೆ ಹೋಗೋರು, ಅವ್ರಿಗೆ ಒಂದು ವಾರ ಬಿಟ್ಟರೆ ಒಂದು ವಾರ ಕೆಲ್ಸಕ್ಕೆ ಹೋಗಿಲ್ಲ ಅಂದರು, ಈ ಅಕ್ಕಿಯಲ್ಲಾದರೂ ನಾವು ಜೀವನ ಮಾಡ್ಬೋದು ಅಂತ ಅವರು ಯೋಚನೆ ಮಾಡಿದ್ರು. ಹೌದು, 10 ಕೆಜಿ ಕೊಡ್ತಾರಲ್ಲ, ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ಗೆ ಬೆಂಬಲ ಕೊಡೋಣ, ಕಾಂಗ್ರೆಸ್ಗೆ ಓಟ್ ಹಾಕೋಣ ಅಂತ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಅವ್ರಿಗೆ ಅಧಿಕಾರಕ್ಕೆ ತಂದಿದ್ದಾರೆ. ಇವಾಗ ನನಗೆ 10 ಕೆಜಿ ಕೊಡೋಕ್ಕಾಗಲ್ಲ, ಅಲ್ಲಿಂದ 5 ಕೆಜಿ ಬರುತ್ತೆ ನನಗೆ ಅಂದರೆ ನೀನು ಮುಂದೆ ಅದನ್ನ ನೋಡಿಕೊಂಡು ಯೋಚನೆ ಮಾಡಬೇಕು. ಅವ್ರು ಕೊಡ್ತಾರೋ ಇಲ್ವೋ ನೀವು ಮಾತನ್ನು ಉಳಿಸ್ಕೊಳ್ಳಿ, ಉಳಿಸ್ಕೊಂಡು ನಾನು ಹೇಳಿದ ಮಾತನ್ನು ಉಳಿಸ್ಕೊತೀನಿ. 5 ಬೆರಳು ಹೆಂಗಿದೆಯಾ, 5 ಬೆರಳು ಸಮೇತ ನಾನು ಕೊಡ್ತೀನಿ, 5 ಬೆರಳು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅಂತ ಅಲ್ಲ, ಮಾಡಿ. ಈಗ ಅಕ್ಕಿ 10 ಕೆಜಿ ಅವ್ರು ಒಪ್ಕೊಂಡ ಮೇಲೆ ಕೊಡಲೇಬೇಕು, ಕೊಡಲೇಬೇಕು. ಕೊಡಲಿಲ್ಲ ಅಂತಂದ್ರೆ ಏನು ಮುಂದೆ ನಿಮಗೆ ನಿಮ್ಮ ನಿಲುವು ಏನಂತ? ಜನಸಾಮಾನ್ಯವರು ಸರ್, ನನಗೆ ನಾನೇ ಒಂದು ಕೆಲಸಗಾರ, ಇನ್ನೊಬ್ಬರು ಒಂದು ಕೆಲಸಗಾರ. ಇನ್ನೊಬ್ಬ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡೋನು, ನಾನು 200 ರೂಪಾಯಿ ಸಂಪಾದನೆ ಮಾಡೋನು. ನಾನು 200 ರೂಪಾಯಿ ಸಂಪಾದನೆ ಮಾಡೋವನಿಗೆ ನಾನು ಹೇಳ್ಕೋಬೋದು ನನಗೆ ಸಂಪಾದನೆ ಇಲ್ಲ. ಅವ್ರಿಗೆ 500 ರೂಪಾಯಿ ಸಂಪಾದನೆ ಮಾಡೋನು 60 ರೂಪಾಯಿ 70 ರೂಪಾಯಿ ಅಕ್ಕಿ ತೊಗೊಂಡು ತಿಂತಾನೆ. ನನಗೆ ಇದಾಕ್ಬಿಟ್ರೆ ಮುದ್ದೆಗೆ ಅಥವಾ ಅದನ್ನು ದೋಸೆನೋ ಏನೋ ಅಟ್ಕೊಂಡು ಮಾಡ್ಕೊಂಡು ತಿನ್ಬೋದಲ್ವಾ? ನಾನು 60 ರೂಪಾಯಿ ಅಕ್ಕಿ ಕೊಟ್ಟು ತಿನ್ನೋಕ್ಕಾಗುತ್ತಾ? ನಾವು ಬೆಳಿಗ್ಗೆ ಹೋದ್ರೆ ನಾವು ಮಹಾನಗರ ಪಾಲಿಕೆ ಕೆಲಸ ಮಾಡೋರು, ಅವ್ರಿಗೆ ಸರಿಯಾಗಿ ಅದು ಲಾಸ್ಟ್ ಟೈಮು ಕಾಂಗ್ರೆಸ್ನವರು ಹೇಳಿದ್ರು ಅವ್ರಿಗೆಲ್ಲ ನಾನು ಪರ್ಮೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರು. ಅವ್ರಿಗೆ ಎಲೆಕ್ಷನ್ ಬಗ್ಗೆನೇ ಮಾತಾಡ್ಕೊಂಡು ಅದನ್ನೇ ಹೋಯ್ದ್ರು. ಇವ್ರದ್ದು BBMPಯಲ್ಲಿ ಕೆಲಸ ಮಾಡೋರು ಗುತ್ತಿಗೆಗಾರರು, ಗುತ್ತಿಗೆಗಾರರೇ ಅವ್ರದ್ದು ಅವ್ರದ್ದೇ. ಈಗ ಅಕ್ಕಿ ವಿಚಾರ ಹೇಳೋಕ್ಕಾದ್ರೆ ಈಗ ಇವರು ಕಾಂಗ್ರೆಸ್ನವ್ರು ಮಾಡಿರೋದು ಓಟ್ ಗಿಮಿಕ್ ಅಂತ ಹೇಳಿ, ಓಟ್ ಗಿಮಿಕೇನೆ ಮಾಡಿರೋದು. ಹ್ಞೂ, ಬೇರೇನಿಲ್ಲ, ಬೇರೆ ಏನಕ್ಕೆ ಮಾಡಿದ್ದಾರೆ? ಈಗ ಅವತ್ತಿನ ದಿನ ಕೊಡ್ತೀನಿ ಅಂತ ಅಕ್ಕಿ, ಇವತ್ತು 5 ಕೆಜಿನ ಅವ್ರ ಮೇಲಿಂದ ಇದರಿಂದ ಬರ್ತಾ ಇಲ್ಲ ನನಗೆ ಅಂದರೆ ನೀವು ಹೆಂಗೆ ಹೇಳಿದ್ರೆ ಅವ್ರನ್ನ ತಿಳ್ಕೊಳ್ತಾ ನೀನು ಇವ್ರಿಗೆ ಮಾತು ಕೊಡಬೇಕು? ವೋಟರ್ಗಳಿಗೆ ನಾವು ಇವಾಗ ನಿನ್ಗೆ ಬೆಂಬಲ ಕೊಟ್ಟಾದ್ಮೇಲೆ ನಿನ್ನ ಮೇಲೆ ಅಧಿಕಾರ ಮೇಲೆ ಕುಣಿಸಿದ ಮೇಲೆ ನನಗೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂದರೆ ಮಾತು ತಪ್ತಾ ಇದ್ದಾರೆ ಅಂತ, ಮಾತು ತಪ್ತಾ ಇದ್ದಾರಲ್ವಾ? ಏನೇ ಮಾಡಿದ್ರು ನಾನು 10 ಕೆಜಿ ಕೊಟ್ಟೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿ ಮಾತಾಡ್ತಾನೆ ಇದ್ರು. ಇವತ್ತಿಗೂ ಹೇಳ್ತಾವ್ರೆ 10 ಕೆಜಿ ನಾನು ಕೊಟ್ಟೆ ಕೊಡ್ತೀನಿ, ಅವ್ರು ಕೊಡ್ಲಿಕ್ಕೆ ಕೊಡದೆ ಇರಲಿ ನಾನು 10 ಕೆಜಿ ಅವತ್ತಿನ ಏನು ಭಾಷಣ ಮಾಡಿದ್ದೀನೋ ನಾನು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತವ್ರೆ. ಇವ್ರು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಅಕ್ಕಿ ಕಳ್ಕೊಂಡು ನಿಂತಿದ್ದಾರಲ್ಲ ಇವಾಗ ಸರ್, ಪ್ರತಿಯೊಬ್ಬರು ಇನ್ನೊಬ್ಬರ ಹತ್ರ ಕೇಳ್ಕೊಂಡು ಇದನ್ನು ನಾನು ಮನೆ ಸಂಸಾರ ಮಾಡ್ಬೇಕಂದ್ರೆ ಸಾಲನೂ ಮಾಡಬೇಕು, ಇನ್ನೊಬ್ಬರ ಹತ್ರನೂ ಕೇಳ್ಕೊಂಡು ಮಾಡಬೇಕು. ಅದನ್ನು ಖಂಡಿತನೇ ಇದು ಒಂದು ಇದನ್ನೋದನ್ನು ಸಂಸಾರದ ವಿಷಯನೇ. ನಾವು ದೊಡ್ಡವ್ರ ಮನೆಗೆ ದೊಡ್ಡ ಸ್ಥಾನ ಕಟ್ಟಿದ ಮೇಲೆ ನೀನು ಸಂಪಾದನೆ ಮಾಡಿ ನಾನು ಸಂಪಾದನೆ ಮಾಡಿದ್ರೆ ಸಂಸಾರ ನಡೆಯೋಕ್ಕೆ ಸಾಧ್ಯ. ನಾನು ಸಾಲನೂ ಮಾಡಬೇಕು, ಮನನೂ ಮಾಡಬೇಕು, ಸಾಲ ತೊಗೊಂಡ್ಮೇಲೆ ತೀರಿಸಲೇಬೇಕು ಯಾರಿಗೇ ಆಗಲಿ. ನಾವು ಮಾತು ನಾನು ಈಗ ಮಗಳು ಮದುವೆ ಮಾಡಬೇಕು ಅಂದರೆ ಸಾಲ ತೊಗೊಳ್ಳೇಬೇಕು, ಕೇಳಲೇಬೇಕು ಯಾರನ್ನತ್ತಾದರೂ ಹೋಗಿ. ಅದನ್ನು ನಾನು ಮತ್ತೆ ಸಾಲ ನನಗೆ ಮದುವೆ ಆದಮೇಲೆ ಸಾಲ ಯಾರು ಚೀಟಿ ಪಡ್ಕೊಂಡು ಸಾಲ ತೀರಿಸಲೇಬೇಕು. ಅದು ಕೊಟ್ಟಲ್ಲಿ ಅಕ್ಕಿ ಬೇಕೇ ಬೇಕು, ಬೇಕೇ ಬೇಕು. ಮಾತು ಕೊಟ್ಟಿದ ಮೇಲೆ ಉಳಿಸ್ಕೋಬೇಕು ಅದನ್ನು. ನಿಮ್ಮ ಹೆಸರು? ರಾಮಕೃಷ್ಣ ಅಂತ.